ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಪ್ರತಿ ದಿನದ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ದಿನ ಯಾವ ರೀತಿ ನಾವು ಕಳಸ ಸ್ಥಾಪನೆ ಮಾಡಬೇಕು ಮತ್ತೆ ಕೊನೆಯ ದಿನ ಯಾವ ರೀತಿ ಕಳಸವನ್ನ ವಿಸರ್ಜನೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ. ಅಷ್ಟೇ ಅಲ್ಲದೆ ತುಂಬಾ ಜನ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಹೇಗೆ ಪೂಜೆ ಮಾಡೋದು ಅಂತ ಕೇಳಿದ್ದೀರಾ. ಸ್ನೇಹಿತರೆ, ಹೆಣ್ಮಕ್ಳು ಅಂದಮೇಲೆ ಇದೆಲ್ಲ ತಿಳುವಳಿಕೆ ಕೂಡ ನಿಮಗೆ ಇದ್ದೇ ಇರುತ್ತೆ. ನಿಮಗೆ ಈ ನವರಾತ್ರಿಯ ಸ್ಟಾರ್ಟಿಂಗ್ ಅಲ್ಲೇ ಏನಾದರೂ ಪೀರಿಯಡ್ಸ್ ಡೇಟ್ ಏನಾದರೂ ಇದ್ರೆ ಅದನ್ನ ಮುಗಿಸ್ಕೊಳ್ಳಿ. 5 ದಿನ ಆದ ನಂತರ ನೀವು ಈ ಒಂದು ನವರಾತ್ರಿ ಪೂಜೆಯನ್ನ 3 ದಿನ 5 ದಿನ ಕೂಡ ಮಾಡಬಹುದು, ಅಥವಾ ಒಂದೇ ಒಂದು ದಿನ ಕೂಡ ಮಾಡಬಹುದು. 1 ದಿನ ಮಾಡಿದ್ರು ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಬಹುದು. ಖಂಡಿತ ನಮ್ಮ ಮನಸ್ಫೂರ್ತಿಯಾಗಿ ನಾವು ಆ ದೇವಿನ ಪ್ರಾರ್ಥನೆ ಮಾಡಿದ್ರೆ ಆ ದೇವಿ ನಮ್ಮ ಕೋರಿಕೆಯನ್ನ ಸ್ವೀಕರಿಸ್ತಾರೆ, ನಮ್ಮ ಪೂಜೆಯನ್ನ ಸ್ವೀಕರಿಸ್ತಾರೆ, ಖಂಡಿತ ಅವರ ಆಶೀರ್ವಾದನ ನಮಗೆ ಕೊಡ್ತಾರೆ. ಹಾಗಾಗಿ ಯೋಚನೆ ಮಾಡಬೇಡಿ, ಎಲ್ಲರೂ ಮಾಡ್ತಾ ಇದಾರೆ ನಮಗೆ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಯಾವುದೇ ರೀತಿ ಯೋಚನೆಯನ್ನ ಇಟ್ಕೋಬೇಡಿ. ಬೇಜಾರು ಕೂಡ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಎಷ್ಟು ದಿನ ಆ ದೇವಿ ಅವಕಾಶ ಕೊಡ್ತಾರೋ ಅಷ್ಟು ದಿನ ಮಾಡಿ, ಆಯ್ತಾ. ಪ್ರತಿಯೊಂದು ಕೂಡ ದೈವ ನಿರ್ಣಯ ಆಗಿರುತ್ತೆ. ಯಾರ ಕೈಯಲ್ಲಿ ಎಷ್ಟು ಸೇವೆ ಸ್ವೀಕರಿಸಬೇಕು ಅನ್ನೋದು ಆ ದೇವಿಯ ಒಂದು ಇಚ್ಛೆ ಆಗಿರುತ್ತೆ. ಇದರಲ್ಲಿ ನಾವೇನು ಕೂಡ ಮಾಡೋದಿಕ್ಕಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಈ ನವರಾತ್ರಿಯಲ್ಲಿ ಡೇಟ್ ಪ್ರಾಬ್ಲಮ್ ಏನಾದರೂ ಇದ್ರೆ 1 ದಿನ 3 ದಿನ 5 ದಿನ ಪ್ರಾಬ್ಲಮ್ ಏನು ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ 9 ದಿನ ನೀವು ಈ ಪೂಜೆನ ಮಾಡ್ಕೋಬಹುದು. ನಿಮ್ಮ ಬದಲಿಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಬೇರೆಯವರು ಪೂಜೆ ಮಾಡೋರಿದ್ದಾರೆ ಅಂದ್ರೆ ಮಗಳಾಗಿರ್ಲಿ ಅಥವಾ ಯಜಮಾನರಾಗಿರ್ಲಿ ಅತ್ತೆ ಆಗಿರ್ಲಿ ಅಮ್ಮ ಆಗಿರ್ಲಿ ಇದಾರೆ ಅಂತ ಅಂದ್ರೆ ನೀವು ಶುರು ಮಾಡಬಹುದು. ಅಕಸ್ಮಾತ್ ಶುರು ಮಾಡಿದ್ಮೇಲೂ ನೀವೇನಾದ್ರೂ ಡೇಟ್ ಆದ್ರೆ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಯಾರು ಇಲ್ಲ ಅಂದ ಪಕ್ಷದಲ್ಲಿ ದಯವಿಟ್ಟು ಶುರು ಮಾಡಕ್ ಹೋಗ್ಬೇಡಿ. ನಿಮ್ಮ ಡೇಟ್ಗಳನ್ನ ನೋಡಿಕೊಂಡು ನೀವು 1 ದಿನ 3 ದಿನ 5 ದಿನ ಅಥವಾ ಕಂಟಿನ್ಯೂಸ್ ಆಗಿ 9 ದಿನ ಈ ನವರಾತ್ರಿ ಪೂಜೆನ ಮಾಡಬಹುದು. ಸರಳವಾಗಿ ನವರಾತ್ರಿ ಪೂಜೆಯನ್ನ ಹೇಗ್ ಮಾಡೋದು ಬನ್ನಿ ತಿಳಿಸ್ಕೊಡ್ತೀನಿ. ಆದಷ್ಟು ಗುರುವಾರ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು. 4 ಗಂಟೆಗೆಲ್ಲ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ, ಮತ್ತೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ಜನ ಬುಧವಾರನೇ ಸಂಜೆ ಮೇಲೆ ಕ್ಲೀನ್ ಮಾಡ್ಕೋಬಹುದಾ ಅಂತ ಕೇಳಿದ್ರಿ. ಅಮಾವಾಸ್ಯೆ ಇರುತ್ತೆ, ಮಾಡೋ ಹಾಗಿಲ್ಲ. ಆದ್ರೂ ಕೂಡ ನಿಮ್ಮ ಒಂದು ಪೂಜಾ ತಯಾರಿ ಹೇಗಿರುತ್ತೋ ಅನುಕೂಲ ನೋಡಿಕೊಂಡು ಒಂದು ರಾತ್ರಿ 10 ಗಂಟೆ ನಂತರ ನೀವು ಕ್ಲೀನ್ ಮಾಡ್ಕೊಳ್ಳಿ. ಗೊಂಬೆ ಕೂರಿಸೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸರಳವಾಗಿ ನವರಾತ್ರಿ ಪೂಜೆ ಮಾಡ್ತೀವಿ ಅನ್ನೋರು ಗುರುವಾರ ಬೆಳಗ್ಗೆನೆ ನೀವು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬಹುದು, ಪೂಜಾ ರೂಮ್ ಕೂಡ ಕ್ಲೀನ್ ಮಾಡ್ಕೋಬಹುದು. ಈ ರೀತಿ ನೀವೆಲ್ಲನೂ ಕ್ಲೀನ್ ಮಾಡಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ 6 ಗಂಟೆ ಒಳಗಾಗಿ ನಿಮ್ಮ ತಯಾರಿ ಎಲ್ಲ ಮುಗಿದಿದ್ರೆ ಬೆಳಗ್ಗೆ 6:15-7:20 ಕೂಡ ಒಳ್ಳೆ ಶುಭ ಮುಹೂರ್ತ ಇದೆ. ಆ ಸಮಯದಲ್ಲಿ ನೀವು ಕಳಸನ ಇಟ್ಟು ಪೂಜೆನ ಪ್ರಾರಂಭ ಮಾಡಬಹುದು. ಆಗಲ್ಲ ಅನ್ನೋರು ಸಂಜೆಗೆ ನೀವು ಪೂಜೆನ ಮಾಡ್ಕೋಬಹುದು. ನವರಾತ್ರಿ ಅಂದ್ರೆ ಸಂಜೆ ಮೇಲೆ ಪೂಜೆ ಮಾಡ್ಬೇಕು, ಹಾಗಾಗಿ ಬೆಳಗ್ಗೆನೆ ಮಾಡ್ಬೇಕು ಅನ್ನೋದೇನು ಇಲ್ಲ. ಆರಾಮಾಗಿ ನೀವು ಸಂಜೆ ಕೂಡ ಮಾಡ್ಕೋಬಹುದು. ಪ್ರತಿ ದಿನದ ಕಳಸನ ನೀವು ಯಾವ ರೀತಿ ಇಡ್ತಿರೋ ಅದೇ ರೀತಿನೇ ಕಳಸನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅಂದ್ರೆ ಮೊದಲು ಕಳಸ ಇಡುವಂತ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕೋಬೇಕು. ಸ್ವಲ್ಪ ದೊಡ್ಡದಾಗೇನೆ ಹಾಕೊಳ್ಳಿ, ಕಳಸ ಇಟ್ಟಿರ್ತೀರಾ, ದೀಪ ಇಟ್ಟಿರ್ತೀರಾ, ಲಕ್ಷ್ಮೀ ವಿಗ್ರಹಗಳೆಲ್ಲ ಇಟ್ಟಿರ್ತೀರಾ. ಆದ್ರೆ ಒಂದು ತಿಳ್ಕೊಳ್ಳಿ, ಗುರುವಾರ ಬೆಳಗ್ಗೆ ಅಥವಾ ಸಂಜೆ ಕಳಸ ಇಟ್ಟ ಮೇಲೆ 9 ದಿನದವರೆಗೂ ಕಳಸನ ಕದಲಿಸೋ ಹಾಗಿಲ್ಲ. ಎಲೆ ಒಣಗೋಗಿರುತ್ತೆ, ತೆಗಿಬಾರ್ದ, ಆ ಥರದೆಲ್ಲ ಏನು ಇಲ್ಲ. ಚೆನ್ನಾಗಿ ಬಲ್ತಿರುವಂತ ವಿಳ್ಳೆದೆಲೆ ಅಥವಾ ಮಾವಿನ ಎಲೆಯನ್ನ ಕಳಸಕ್ಕೆ ಇಡಬಹುದು. ಚೆನ್ನಾಗಿ ಬಲ್ತಿರುವಂತ ತೆಂಗಿನಕಾಯಿಯನ್ನ ಕೂಡ ತಗೊಳ್ಳಿ. ಅಮಾವಾಸ್ಯೆಗೆ ತೆಂಗಿನಕಾಯಿ ಇಟ್ಟಿದ್ದೀನಿ, ಅದನ್ನೇ ಗುರುವಾರ ಮತ್ತೆ ಇಡಬಹುದಾ ಅಂದ್ರೆ ಖಂಡಿತ ಬೇಡ. ಇದು ಮಹಾಲಯ ಅಮಾವಾಸ್ಯೆ, ಹಾಗಾಗಿ ನವರಾತ್ರಿ ಪೂಜೆಗೆ ಹೊಸ ತೆಂಗಿನಕಾಯಿಯನ್ನೇ ಇಡಬೇಕಾಗತ್ತೆ. ಕಳಸ ಇಡುವಂತ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಒಂದು ಪೀಠನ ಇಡಿ, ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅಕ್ಕಿನ ಹಾಕಿ ಕಳಸವನ್ನ ರೆಡಿ ಮಾಡ್ಕೊಳ್ಳಿ. ಕಳಸದ ಒಳಗಡೆ ಅರಿಶಿನ, ಕುಂಕುಮ, ಬೆಳ್ಳಿ ಕಾಯಿನು. ತುಂಬಾ ಜನ ಒಡವೆ ಅಡ ಇಟ್ಟಿದ್ದೀವಿ, ಬಿಡಿಸೋಕ್ಕಾಗ್ತಿಲ್ಲ, ಮತ್ತೆ ಮನೇಲಿ ಒಡವೆನ ಬಿಡಿಸ್ಕೊಂಡು ಬಂದರೂ ಕೂಡ ನಿಲ್ಲೋದೇ ಇಲ್ಲ, ಮತ್ತೆ ಮತ್ತೆ ಏನಾದರೂ ಪರಿಸ್ಥಿತಿಗೆ ಒಡವೆ ಅಡ ಇಡೋವಂಥ ಸಮಯ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತೀರಲ್ವ. ಈ ನವರಾತ್ರಿಲಿ ಯಾವುದಾದ್ರೂ ಒಂದು ಸಣ್ಣದಾದಂಥ ಚಿನ್ನದ ಒಡವೆ ನೀವು ಬಳಸಿರೋದಾದರೂ ಆಗಿರಬಹುದು ಅಥವಾ ಹೊಸದಾದರೂ ಆಗಿರಬಹುದು, ಚೆನ್ನಾಗಿ ತೊಳೆದು ಅದನ್ನು ಕೂಡ ಕಳಸದ ಒಳಗಡೆ ನೀವು ಹಾಕಿ, ಮತ್ತು ಗುಂಡಡಿಕೆ ಇದಿಷ್ಟನ್ನು ಕೂಡ ಕಳಸದ ಒಳಗಡೆ ಹಾಕಿ ವಿಳ್ಳೆದೆಲೆ ಅಥವಾ ಮಾವಿನ ಎಲೆನ ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನೀವೇನಾದರೂ ಬೆಳ್ಳಿ ಅಥವಾ ಹಿತ್ತಾಳೆಯ ಮೊಗಸಿರಿಯನ್ನ ಇಟ್ಟು ಪೂಜೆ ಮಾಡ್ತೀರಂದ್ರೆ ಖಂಡಿತವಾಗ್ಲೂ ಇಡಬಹುದು. ಅದನ್ನು ಕೂಡ ಇಟ್ಟು ಕಳಸದ ಅಲಂಕಾರನ ಮಾಡ್ಕೊಳ್ಳಿ. ಅದಾದ್ಮೇಲೆ ಕಾಮಾಕ್ಷಿ ದೀಪದ ಅಲಂಕಾರ, ಈಗಾಗಲೇ ನಾನು ಅದನ್ನ ವಿಡಿಯೋ ತೋರಿಸಿದ್ದೀನಿ ನಿಮಗೆ, ಬೇಕಿದ್ರೆ ಅದರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕಾಮಾಕ್ಷಿ ದೀಪನ ಕೂಡ ಅಷ್ಟೇ, ಅಲಂಕಾರ ಮಾಡಿ ಕಳಸದ ಮುಂಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಎಡಭಾಗದಲ್ಲಿ ನಿಮಗೆ ಎಲ್ಲಿ ದೇವರ ಮನೆಯಲ್ಲಿ ನಿಮಗೆ ಜಾಗ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಕಾಮಾಕ್ಷಿ ದೀಪನ ಕೂಡ ಇಡಬೇಕು.
ಅಲಂಕಾರ ಮಾಡಿ ದೀಪ ಇಡಿ, ಅದಕ್ಕೆ ತುಪ್ಪನ ಹಾಕಿ ಬತ್ತಿಯನ್ನು ಇಟ್ಟು ನೀವು ದೀಪ ಹಚ್ಚಬೇಕಾಗತ್ತೆ. ಪ್ರತಿದಿನ ಕೂಡ ಅಷ್ಟೇ, ಸಂಜೆ ಹಚ್ಚೋದಾದರೆ ತುಪ್ಪ ಹಾಕಿ ದೀಪ ಹಚ್ಚಿ, ಅಥವಾ ತುಪ್ಪ ಹಾಕೋಷ್ಟು ಶಕ್ತಿ ಇಲ್ಲ ಅಂದರೆ ನೀವು ಪ್ರತಿದಿನ ದೀಪಕ್ಕೆ ಯಾವ ಎಣ್ಣೆನ ಉಪಯೋಗಿಸ್ತೀರೋ ಅದನ್ನೇ ಕೂಡ ಹಾಕ್ಬೋದು. ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ನೀವು ತುಪ್ಪ ಹಾಕಿ ಕಾಮಾಕ್ಷಿ ದೀಪನ ಹಚ್ಚಬೇಕಾಗತ್ತೆ. ಅದೇ ರೀತಿ ವಿಗ್ರಹಗಳನ್ನು ಕೂಡ ಅಷ್ಟೇ, ಒಂದು ಪ್ಲೇಟ್ ಆಗಿರಲಿ ಅಥವಾ ಮಣೆ ಆಗಿರಲಿ, ನೀವು ಹೇಗೆ ಜೋಡಿಸ್ತೀರೋ ಅದೇ ರೀತಿಯೇ ನೀಟಾಗಿ ಜೋಡಿಸಿ ಇಟ್ಕೊಳ್ಳಿ. ಮುಂಭಾಗದಲ್ಲಿ ಒಂದೊಂದು ಹೂ ಇಡೋ ರೀತಿ ನೀವು ಅರೇಂಜ್ ಮಾಡ್ಕೊಳ್ಳಿ. ಇನ್ನು ಪ್ರತಿದಿನ ಹಚ್ಚುವಂಥ ಎರಡು ದೀಪ, ಒಂದು ಕಾಮಾಕ್ಷಿ ದೀಪ, ಅದ್ರ ಜೊತೆಗೆ ಎರಡು ತುಪ್ಪದ ದೀಪ. ಪ್ರತಿದಿನ ಕಳಸದ ಬಲಭಾಗ ಅಥವಾ ಕಾಮಾಕ್ಷಿ ದೀಪದ ಬಲಭಾಗಕ್ಕೆ ಎರಡು ತುಪ್ಪ ದೀಪನ ಹಚ್ಚಲೇಬೇಕು. ನೀವು ನವರಾತ್ರಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಕಾಮಾಕ್ಷಿ ದೀಪ ಹಚ್ತೀರಾ ಅಂದರೆ ಕಾಮಾಕ್ಷಿ ದೀಪದ ಬಲಭಾಗದಲ್ಲಿ ತುಪ್ಪ ದೀಪ ಹಚ್ಚಿ, ಅಥವಾ ನಾವೇನು ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ, ಕಳಸ ಇಟ್ಟು ನವರಾತ್ರಿ ಪೂಜೆ ಮಾಡ್ತೀರಾ ಅಂದರೆ ಕಳಸದ ಬಲಭಾಗಕ್ಕೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಲೇಬೇಕಾಗತ್ತೆ. ಈ ನವರಾತ್ರಿಯಲ್ಲಿ ತಪ್ಪದೇ ಹಚ್ಚಿ, ತುಂಬ ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ. ಈ ರೀತಿ ದೇವ್ರ ಮನೆಯಲ್ಲಿ ನೀವು ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಇನ್ನು 9 ದಿನದವರೆಗೂ ಕೂಡ ಅಷ್ಟೇ, ನೀವು ಪ್ರತಿದಿನ ದೀಪಗಳು ಅಂದರೆ ಪ್ರತಿದಿನ ಹಚ್ಚುವಂಥ ದೀಪ ಮತ್ತು ತುಪ್ಪದ ದೀಪಗಳು, ಕರ್ಪೂರ ಏನು ಹಚ್ಚಿರ್ತೀವಿ ಕರ್ಪೂರದ ಆರತಿ ಮಾಡುವಂಥದ್ದು, ಪಂಚಪತ್ರೆ, ನೈವೇದ್ಯ ಇಡುವಂಥ ಬಟ್ಲು, ಹಾಗೆಯೇ ದೇವ್ರ ಮನೇಲಿ ನೀವೇನಾದರೂ ತುಂಬಿದ ಬಿಂದಿಗೆಯಲ್ಲಿ ತಾಮ್ರದ ಚೆಂಬಾಗಿರಲಿ, ತಾಮ್ರದ ಬಿಂದಿಗೆಯಲ್ಲಿ ನೀರಿಡ್ತೀರ ಅಂದರೆ ಇದಿಷ್ಟನ್ನು ಮಾತ್ರ ಪ್ರತಿದಿನ ತೆಗೆದು ತೊಳೆದು ನೀವು ಮತ್ತೆ ಉಪಯೋಗಿಸ್ಬೇಕು. ಇನ್ನು ದೇವರ ಕಳಸ ಆಗಿರಲಿ, ಕಾಮಾಕ್ಷಿ ದೀಪ ಆಗಿರಲಿ, ಮತ್ತು ದೇವರ ವಿಗ್ರಹಗಳಾಗಿರಲಿ, ಫೋಟೋಗಳಾಗಿರಲಿ, ಇದನ್ನೆಲ್ಲ ಪ್ರತಿದಿನ ಒರೆಸೋದು ಈ ಥರದ್ದೆಲ್ಲ ಏನು ಮಾಡೋದು ಬೇಡ. ತೊಳೆಯೋದು ಒರೆಸೋದು ಈ ರೀತಿ ಮಾಡಬೇಕಂದ್ರೆ ಆ ಥರದ್ದೆಲ್ಲ ಏನು ಮಾಡಬೇಡಿ. ಕಳಸದ ಮುಂಭಾಗದಲ್ಲಿ ನೀವು ರಂಗೋಲಿ ಹಾಕಿದ್ದೀರಂದ್ರೆ ನಿಮಗೆ ಅದನ್ನು ಒರೆಸಿ ಹಾಕೋದಕ್ಕೆ ಅಲ್ಲಿ ಜಾಗ ಇದೆ ಅಂದರೆ ಹಾಕಿ, ಇಲ್ಲ ಅಂದರೆ ಒಂದ್ಸಲ ನೀವು ರಂಗೋಲಿ ಹಾಕಿದ್ಮೇಲೆ ಅದನ್ನು ಹಾಗೆ ಬಿಟ್ಬಿಡಿ, ಮತ್ತೆ ನೀವು ಅಲ್ಲಿ ಕಳಸ ಕದಲುತ್ತೆ ಅನ್ನೋದಾದರೆ ರಂಗೋಲಿನೂ ಕೂಡ ಒರೆಸೋದಕ್ಕೆ ಹೋಗಬೇಡಿ. ಕಳಸಾನ ಕದಲಿಸ್ದೆ ಹಾಗೆ ರಂಗೋಲಿ ಎಲ್ಲ ಹಾಕ್ತೀರಾ ಅಂದರೆ ಖಂಡಿತವಾಗ್ಲೂ ಪ್ರತಿದಿನ ಕೂಡ ಕಳಸದ ಮುಂದೆ ರಂಗೋಲಿ ಹಾಕ್ಬೋದು. ಹಾಗೆ ಕಳಸಕ್ಕೆ ಎರಡೆಳೆ ಗೆಜ್ಜೆ ವಸ್ತ್ರನ ಕೂಡ ಹಾಕಬೇಕು. ಎಲ್ಲ ದೇವ್ರ ಫೋಟೋಗಳಿಗೆ ಮತ್ತು ಮೇನ್ ಡೋರ್ ಆಗಿರಲಿ, ದೇವ್ರ ಮನೆ ಬಾಗಿಲಿನ ವಾಸ್ಕಲ್ ಮೇಲ್ಗಡೆ ಇರುತ್ತಲ್ಲ ಅಲ್ಲಿನೂ ಕೂಡ ಅಷ್ಟೇ, ಗುರುವಾರ ಬೆಳಗ್ಗೆನೆ ಎಲ್ಲ ಕಡೆಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಗೆಜ್ಜೆ ವಸ್ತ್ರನ ಎಲ್ಲ ಕೂಡ ಹಾಕಿ, ಮಾವಿನ ತೋರಣಗಳೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಪೂಜಾ ಸಮಯ ಬೆಳಗ್ಗೆ ಮಾಡೋದಾದರೆ ಬೆಳಗ್ಗೆ 6:15 ಏಳು 7:20 ಮಾಡಬಹುದು. ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ 5:30 ನಂತರ ನೀವು ಪೂಜೆನ ಪ್ರಾರಂಭ ಮಾಡ್ಕೋಬಹುದು. ಈ ರೀತಿ ನೀವು ದೇವ್ರ ಮನೆಯಲ್ಲಿ ಕಳಸ ಮತ್ತು ಪೂಜಾ ಸಾಮಗ್ರಿಗಳೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಆ ನಂತರ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ಮತ್ತು ಹೊಸಲಿನ ಪೂಜೆ ಮೊದಲಾಗಿ ಮಾಡ್ಕೋಬೇಕಾಗತ್ತೆ. ಹೊಸಲಿನ ಪೂಜೆದು ಕೂಡ ವಿಡಿಯೋ ನಾನು ಈಗಾಗಲೇ ಹಾಕಿದ್ದೀನಿ, ಅದರ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಮೊದಲು ಹೊಸ್ಲ ಹತ್ರ ನೀವು ಪೂಜೆ ಮಾಡ್ಕೋಬೇಕು. ಮಣ್ಣಿನ ದೀಪಗಳು ಹಚ್ಚಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಹೂವಿಟ್ಟು ಅಲಂಕಾರ ಮಾಡಿ, ನೈವೇದ್ಯ ಮೊದಲು ಅಲ್ಲಿಗೆ ಮಾಡಬೇಕು, ತುಳಸಿ ದೀಪ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನೀವು ಪೂಜೆನ ಪ್ರಾರಂಭ ಮಾಡಿ. ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದುರ್ಗಾದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯನ್ನು ಮತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು 9 ದಿನಗಳು ನಿರ್ವಿಘ್ನವಾಗಿ ವ್ರತ ನಡೆಯೋ ಹಾಗೆ ನಮಗೆ ಆಶೀರ್ವಾದ ಮಾಡುವಂಥ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲೇ ಹೊಸ್ಲಿನ ಪೂಜೆನ ಮಾಡ್ಕೊಳ್ಳಿ. ಅದಾದಮೇಲೆ ಒಳಗಡೆ ಬಂದು ದೇವರ ದೀಪನೆಲ್ಲ ಹಚ್ಚಿ ಪೂಜೆಗೆ ನೀವು ಶುರು ಮಾಡ್ಕೋಬಹುದು. ಎರಡು ಊದ್ಬತ್ತಿಯನ್ನು ತಗೊಂಡು ಹಚ್ಚಿಕೊಂಡು ಕಾಮಾಕ್ಷಿ ದೀಪ ಮತ್ತು ಪ್ರತಿದಿನ ಹಚ್ಚುವಂಥ ದೀಪ ಮತ್ತು ತುಪ್ಪದ ದೀಪಗಳು ಎಲ್ಲನೂ ಕೂಡ ಹಚ್ಕೋಬೇಕು. ವಿಳ್ಳೆದೆಲೆ ತೊಟ್ಟು ದೇವ್ರ ಕಡೆ ಇರಬೇಕು, ತುದಿ ನಮ್ಮ ಕಡೆ ಇರಬೇಕು. ಎರಡು ಬಟ್ಲಡಿಕೆನ ಇಡಿ, ಒಂದು ಪ್ಲೇಟ್ ಮೇಲೆ ವಿಳ್ಳೆದೆಲೆ, ಅಡಿಕೆ, ಬಾಳೆಹಣ್ಣು ಅಥವಾ ಯಾವುದೇ ಹಣ್ಣುಗಳಾಗಿರ್ಬೋದು ಅದನ್ನು ಕೂಡ ಇಡಬೇಕಾಗತ್ತೆ. ಮೊದಲನೇ ದಿನ ತೆಂಗಿನಕಾಯಿ ಎಲ್ಲ ಒಡೆದು ನೀವು ಪೂಜೆ ಮಾಡ್ಕೊಳ್ಳಿ. 9 ದಿನವೂ ತೆಂಗಿನಕಾಯಿ ಒಡಿಬೇಕು ಅಂತೇನಿಲ್ಲ, ಮನೆಯಲ್ಲಿ 9 ದಿನ ಯಾವ್ಯಾವ ನೈವೇದ್ಯ ಮಾಡಬೇಕು ಅನ್ನೋದನ್ನು ನಾನು ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 3 ತಾರೀಕು ಗುರುವಾರ ಮೊದಲನೇ ದಿನ ಶೈಲಪುತ್ರಿ ಅವತಾರವನ್ನು ಪೂಜೆ ಮಾಡ್ತೀವಿ. ಹಾಗಾಗಿ ಆ ದೇವಿಗೆ ಸಂಬಂಧಪಟ್ಟಂಥ ಬಣ್ಣ ಮತ್ತು ಯಾವ ನೈವೇದ್ಯ ಮತ್ತು ಆ ದೇವಿಯ ಮಂತ್ರ ಇದನ್ನೆಲ್ಲನೂ ಕೂಡ ನಾನು ಆಗಿಂದಾಗಲೇ ನಿಮಗೆ 1 ದಿನ ಮೊದಲೇ ಶೇರ್ ಮಾಡ್ತಾ ಇರ್ತೀನಿ ಮತ್ತು ಕಮ್ಯುನಿಟಿಯಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ, ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಈ ರೀತಿ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನೈವೇದ್ಯನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಮನೆ ದೇವರನ್ನು ನೆನೆಸ್ಕೊಳ್ತಾ, ದುರ್ಗಾ ಪರಮೇಶ್ವರಿಯನ್ನು ನೆನಪು ಮಾಡ್ಕೊಳ್ತಾ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. 9 ದಿನ ಈ ನನ್ನ ಸೇವೆಯನ್ನು ಸ್ವೀಕರಿಸಿ, ನನ್ನ ಪೂಜೆನ ಸ್ವೀಕರಿಸಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ. ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಹೇಳ್ಕೊಂಡು ಹೂವು ಅಕ್ಷತೆಯನ್ನು ಕಳಸದ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಂಡು ಗಣಪತಿ ಮಂತ್ರನ ಹೇಳ್ಕೊಳ್ಳಿ. ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ದಕ್ಷಿಣಾಮೂರ್ತಿ ಆಗಿರ್ಬಹುದು, ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು
ಹಾಗೆ ಶಿವನ ಮಂತ್ರ ಸ್ತೋತ್ರಗಳನ್ನ ಕೂಡ ಹೇಳ್ಕೊಂಡು ಪಂಚಪತ್ರೆಯಲ್ಲಿ ನೀರಿಟ್ಕೊಂಡಿರ್ತೀರಾ. ಆ ನೀರೊಳಗಡೆ ಒಂದು ಹೂವನ ಅದ್ದಿ ಎಲ್ಲಾ ಕಡೆಗೂ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಏನಾದ್ರೂ ಗೊತ್ತಿಲ್ಲದೆ ಸ್ವಲ್ಪ ಮೈಲ್ಗೆ ಆ ತರದ್ ಏನೇ ಆಗಿದ್ರು ಅಪವಿತ್ರಂ ಪವಿತ್ರ ಯಾಮಿ ಅಂತ ಅನ್ಕೊಂಡು ನೀರೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಪೂಜಾ ಸಾಮಗ್ರಿಗಳ ಮೇಲೆ, ಕಳಸದ ಮೇಲೆ, ನಿಮ್ ತಲೆ ಮೇಲೆ ನೀವೇನ್ ನೈವೇದ್ಯ ಮಾಡಿರ್ತೀರಾ ಅದ್ರ ಮೇಲೆ ಎಲ್ಲದಕ್ಕೂ ಕೂಡ ಪ್ರೋಕ್ಷಣೆ ಮಾಡ್ಬೇಕು. ಅದಾದ ನಂತರ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಳಸದಲ್ಲಿ ದೇವಿ ಆವಾಹಯಾಮಿ ಅಂತ ಕೇಳ್ಕೊಬೇಕು. ಅಂದ್ರೆ ತೆಂಗಿನಕಾಯಿ ಮೇಲೆ ಕೈ ಇಟ್ಕೊಂಡು ದುರ್ಗಾದೇವಿ ಆವಾಹಯಾಮಿ ಅಂತ ಮೂರ್ ಸಲ ಹೇಳ್ಕೊಳ್ಳಿ, ನಮಸ್ಕಾರ ಮಾಡ್ಕೊಳ್ಳಿ. ಈಗ ದೇವಿಯನ್ನ ಕರೆದು ನಾವು ಕೂರಿಸಿದೀವಿ, ಹಾಗೇನೆ ಷೋಡಶೋಪಚಾರ ಪೂಜೆ ಅಂದ್ರೆ ನಾವು ಕೈಯಲ್ಲಿ ಬಿಡು ಹೂಗಳನ್ನ ಇಟ್ಕೊಂಡು ಅರಿಶಿನ ಕುಂಕುಮ ಹಚ್ಚಿದೀನಿ, ಗೆಜ್ಜೆ ವಸ್ತ್ರ ಏರಿಸಿದೀನಿ, ಹೂಗಳಿಟ್ಟು ಅಲಂಕಾರ ಮಾಡಿದೀನಿ, ಇದನ್ನೆಲ್ಲ ಸ್ವೀಕರಿಸಮ್ಮ ಅಂತ ಹೇಳ್ತಾ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ನಾವು ದೇವಿಗೆ ಅರ್ಚನೆಯನ್ನ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ಫೋಟೋ ಆಗ್ಲಿ, ವಿಗ್ರಹಗಳಾಗ್ಲಿ, ಅಥವಾ ಶಿವಪಾರ್ವತಿ ಫೋಟೋ ಇದ್ರೆ ಅದನ್ನು ಕೂಡ ನೀವು ಇಟ್ಕೊಂಡು ಪೂಜೆನ ಮಾಡ್ಕೋಬಹುದು. ಇಲ್ಲ ಅನ್ನೋರು ಈ ರೀತಿ ಸರಳವಾಗಿ ಕಳಸಕ್ಕೇನೆ ನೀವು ಪೂಜೆನ ಮಾಡ್ಕೋಬಹುದು. ಈ ರೀತಿ ಷೋಡಶೋಪಚಾರ ಪೂಜೆ ಎಲ್ಲ ಆದ ನಂತರ ನೀವು ದುರ್ಗಾದೇವಿಯ ಅಷ್ಟೋತ್ತರವನ್ನ ಮಾಡ್ಕೋಬೇಕು. ಅಥವಾ ನಿಮ್ಮ ಹತ್ರ ದೇವಿ ಮಹಾತ್ಮೆಯ ಪುಸ್ತಕ ಏನಾದ್ರೂ ಇದ್ರೆ ಪ್ರತಿದಿನ ಒಂದೊಂದು ಕಥೆಯನ್ನ ಹೇಳ್ಕೋಬಹುದು. ಐಗಿರಿ ನಂದಿನಿ ಮಹಿಷಾಸುರ ಮರ್ದಿನಿ ಸ್ತೋತ್ರ ಏನಿರುತ್ತೆ ಅದನ್ನ ನೀವು ಪ್ರತಿದಿನ ಪಠನೆ ಮಾಡಬಹುದು. ಅಥವಾ ದೇವಿ ಹತ್ರ ಸಂಕಲ್ಪ ಮಾಡ್ಕೊಂಡು ಪ್ರತಿದಿನ ನೀವು ಲಲಿತಾ ಸಹಸ್ರನಾಮವನ್ನಾದ್ರೂ ಪಠನೆ ಮಾಡಬಹುದು. ಅಥವಾ ಇದ್ಯಾವುದು ನಿಮ್ಗೆ ಹೇಳೋದಿಕ್ ಗೊತ್ತಾಗಲ್ಲ ಅಂದ್ರೆ, ಹಣಕಾಸಿನ ಸಮಸ್ಯೆ ತುಂಬಾ ಏನಾದ್ರೂ ನಿಮಗಿದ್ರೆ 9 ದಿನ ಕೂಡ ಬಿಡದ ಹಾಗೆ ನೀವು ಕನಕಧಾರ ಸ್ತೋತ್ರನಾದ್ರೂ ಪಠನೆ ಮಾಡಿ. ಪ್ರತಿದಿನ ದುರ್ಗಾದೇವಿ ಅಷ್ಟೋತ್ತರನ ಹೇಳ್ಕೊಳ್ಳಿ. ಮೊದಲನೇ ದಿನ ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ. ಎರಡನೇ ದಿನದಿಂದ ನೀವು ಹಾಗೆ ಬಿಡಿ ಹೂವನ್ನು ಮತ್ತೆ ಅಕ್ಷತೆನ ಕೈಲಿಟ್ಕೊಂಡು ದುರ್ಗಾದೇವಿ ಅಷ್ಟೋತ್ತರನ ಹೇಳ್ಕೊಂಡು ಮತ್ತೆ ನೀವು ಹಾಗೇನೆ ಕನಕಧಾರ ಸ್ತೋತ್ರನ ಪಠನೆ ಮಾಡ್ಕೋಬಹುದು. ದುರ್ಗಾ ಸಪ್ತಶತಿ ಇದನ್ನು ಕೂಡ ಪ್ರತಿದಿನ ನೀವು ಪಠನೆ ಮಾಡಬಹುದು. ನಿಮಗೆ ಏನು ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೆ ಅದನ್ನ ನೀವು ಹೇಳ್ಕೋಬಹುದು. ನಿಮಗಿದನ್ನೆಲ್ಲ ಏನು ಹೇಳೋದಿಕ್ಕೆ ಬರಲ್ಲ ಅಂದ್ರೆ ಓಂ ದುಂ ದುರ್ಗಾಯೈ ನಮಃ ಅಂತ 108 ಸಲ ಹೇಳ್ಕೊಳ್ಳಿ, ಅಷ್ಟೇ ಸಾಕು. ಈ ರೀತಿ ಸರಳವಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಪ್ರತಿದಿನ ಸಂಜೆ 5:30ಕ್ಕೆ ನಿಮ್ಮ ಪೂಜೆನ ಶುರು ಮಾಡಿದ್ರೆ, ಅಂದ್ರೆ ಮೊದಲು ಹೊಸ್ತಲ್ ಪೂಜೆಯಿಂದ ಶುರು ಮಾಡಿ ಆನಂತರ ನೀವು ದೇವ್ರ ಮನೆ ಒಳಗಡೆ ಈ ರೀತಿ ನಿಮ್ಮ ನವರಾತ್ರಿ ಪೂಜೆಯನ್ನ ಶುರು ಮಾಡ್ಕೋಬಹುದು. ಅಥವಾ ನೀವು ಕಾಮಾಕ್ಷಿ ದೀಪಾರಾಧನೆ ಏನಾದ್ರೂ ಮಾಡ್ತೀರಾ ಅಂದ್ರೆ ಕಾಮಾಕ್ಷಿ ದೀಪಾನ ಹಚ್ಚಿ ಮಂಗಳ ಚಂಡಿಕ ಸ್ತೋತ್ರನ ಪಾರಾಯಣ ಮಾಡಬಹುದು. ತುಂಬಾನೇ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ. ಈ ರೀತಿ ನೀವು ಸರಳವಾಗಿ ಆಚರಣೆ ಮಾಡ್ಕೋಬಹುದು. ನಿಮ್ಮ ಸ್ತೋತ್ರ ಪಠನೆಗಳು ಎಲ್ಲ ಕೂಡ ಮುಗಿದ ಆದ್ಮೇಲೆ ನೀವೇನು ನೈವೇದ್ಯ ಮಾಡಿರ್ತೀರಾ ಅದನ್ನ ದೇವಿಗೆ ಅರ್ಪಿಸ್ಬೇಕು. ಒಂದು ತುಳಸಿ ದಳ ಇಡ್ಲೇಬೇಕು ನೀವು ನೈವೇದ್ಯನ ಅರ್ಪಿಸ್ಬೇಕಾದ್ರೆ. ಆಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿ ಮನೆಯವ್ರಿಗೂ ಕೂಡ ಮಹಾಮಂಗಳಾರತಿ ಕೊಡಿ. ಉಪವಾಸ ಮಾಡೋದು ನಿಮ್ಮ ಇಷ್ಟ, ಮಾಡಲೇಬೇಕು ಅಂತ ಏನೂ ಇಲ್ಲ. ಮಾಡ್ತೀರಾ ಅನ್ನೋದಾದ್ರೆ ಉಪವಾಸನ ಮಾಡಬಹುದು. ರಾತ್ರಿ ಪೂಜೆ ಎಲ್ಲ ಆದ ನಂತರ ಬೇಕಾದ್ರೆ ನೀವು ಏನಾದರೂ ಊಟ ಮಾಡಬಹುದು. ಅಂದ್ರೆ ದೇವಿಗೆ ಏನು ನೈವೇದ್ಯ ಮಾಡಿರ್ತೀರ ಅದನ್ನೇ ಕೂಡ ನೀವು ತಿನ್ನಬಹುದು. ಇದೇ ರೀತಿ 9 ದಿನ ಕೂಡ ಮಾಡಬಹುದು. ಮಹಾನವಮಿ ಆದ ನಂತರ, ಅಂದ್ರೆ ಆಯುಧ ಪೂಜೆ ಎಲ್ಲ ಆದ ನಂತರ ವಿಜಯದಶಮಿ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಮನೆಯಲ್ಲೂ ಕೂಡ ನೀವು ಯಥಾಪ್ರಕಾರ ಪೂಜೆನ ಮಾಡ್ಕೊಳ್ಳಿ. ಆ ದಿನ ಹೊಸ್ಲಿಗೆ ಬೊಟ್ಟಿಡೋದು ಬೇಡ. 17 ದಿನ 9 ದಿನಕ್ಕೆ ಅದು ಮುಗ್ದಿರುತ್ತೆ. ಸುಮ್ಮನೆ ಹಾಗೆ ಕೆಳಗಡೆ ಮಾತ್ರ ಹೊಸ್ಲನ್ನ ತುಳಿದು ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಬಾಗಿಲಿಗೆ ದೀಪ ಎಲ್ಲ ಹಚ್ಚಿ ದೇವ್ರ ಮನೆಯಲ್ಲೂ ಕೂಡ ನೀವು ದೀಪ ಎಲ್ಲ ಹಚ್ಚಿ ಪೂಜೆ ಮುಗಿಸ್ಕೊಂಡು ಬನ್ನಿ ಮರದ ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕು. ಅಲ್ಲೂ ಕೂಡ ಅಷ್ಟೇ, ಬನ್ನಿ ಮರದ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಪರೇಟ್ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ. ಬನ್ನಿ ಮರದ ಪೂಜೆ ಮುಗಿಸ್ಕೊಂಡು ಅಲ್ಲಿ ಬನ್ನಿ ಪತ್ರೆಗಳನ್ನ ಕೊಡ್ತಾರೆ, ಅದನ್ನ ತಗೊಂಡು ಬಂದು ದೇವ್ರ ಮನೇಲಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಶುಭ ಮುಹೂರ್ತ ನಾನು ತಿಳಿಸ್ತೀನಿ, ಆ ಸಮಯದಲ್ಲಿ ಆ ಒಂದು ಬನ್ನಿ ಪತ್ರೆನ ತೆಗೆದು ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ಇದೇ ರೀತಿ ವಿಜಯದಶಮಿ ದಿನ ನೀವು ಮನಿ ಸೇವಿಂಗ್ಸ್ ಅನ್ನ ಕೂಡ ಶುರು ಮಾಡಬಹುದು. 12ನೇ ತಾರೀಕು ಶನಿವಾರ ವಿಜಯದಶಮಿ ಇರುತ್ತೆ. ಆ ದಿನ ಸಂಜೆ ಮೇಲೆ, ಅಂದ್ರೆ 5:30 ನಂತರ ಕೈಕಲ್ಮುಖ ತೊಳ್ಕೊಂಡು ದೇವ್ರ ದೀಪಾನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದು ಕೊನೆ ದಿನ ಆಗಿರುತ್ತೆ ಅಲ್ವಾ, ಹಾಗಾಗಿ ಅವತ್ತು ಸ್ವಲ್ಪ ಕೆಂಪಾರತಿ ಮಾಡಿ ಹೊರಗಡೆ ಹಾಕ್ಬಿಡಿ. ಅಲ್ಲಿವರೆಗೂ ಕಳಸದ ಎಲೆ ಒಣಗಿರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಕೂಡ ತೆಗಿಯಕ್ ಹೋಗ್ಬೇಡಿ. ಪ್ರತಿ ದಿನ ಒಂದೊಂದೇ ಹೂವು ಇಡಬೇಕು, ಸಿಂಪಲ್ ಆಗಿ. ತುಂಬಾ ಚೆನ್ನಾಗಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ಅಂತ ನಾನು ಹೇಳಲ್ಲ. ಮೊದಲನೇ ದಿನ ನಿಮ್ಗೆ ಹೇಗ್ ಬೇಕೋ ಹಾಗೆ ಅಲಂಕಾರ ಮಾಡ್ಕೊಳ್ಳಿ. ಪ್ರತಿ ದಿನ ಒಂದಷ್ಟು ಬಿಡಿ ಹೂವು ತಗೊಂಬಿಡಿ, ಸೇವಂತಿಗೆ ಆಗಿರ್ಲಿ, ರೋಸ್ ಆಗಿರ್ಲಿ, ಒಂದೊಂದೇ ಹೂವು ಇಡಬೇಕು. ಕಳಸದ ಮುಂದೆ, ವಿಗ್ರಹಗಳ ಮುಂದೆ, ಫೋಟೋಗಳಿಗೆ, ಹೊಸ್ಲಿಗೆ, ಎಲ್ಲದಕ್ಕೂ ಅಷ್ಟೇ ಒಂದೊಂದೇ ಹೂವು ಇಡಬೇಕು. ಕಳಸ ಅಥವಾ ವಿಗ್ರಹ ಕದ್ಲಬಾರ್ದು, ಆ ರೀತಿ ಇಟ್ಕೋಬೇಕು. ನಿಧಾನಕ್ಕೆ ಇಡಬೇಕು, ನಿಧಾನಕ್ಕೆ ತೆಗಿಬೇಕು. ಇನ್ನು ಕಾಮಾಕ್ಷಿ ದೀಪದಲ್ಲಿ ಪ್ರತಿದಿನ ಬತ್ತಿನ ನೀವು ಬದಲಾಯಿಸ್ಕೊಳ್ಳಿ. ಇನ್ನ ಮತ್ತೆ ಸಪ್ರೇಟ್ ಆಗಿ ಹಚ್ಚುವಂತ ದೀಪಗಳನ್ನೆಲ್ಲ ತೊಳಿಬೇಕು, ನಾನು ಆಗ್ಲೇ ಹೇಳಿದ್ದೀನಿ.
ಒಂಬತ್ತು ದಿನದಲ್ಲಿ ಒಂದು ದಿನನಾದ್ರೂ ಒಂದು ಇಬ್ಬರನಾದ್ರೂ ಹೆಣ್ಮಕ್ಕಳನ್ನ ಮನೆ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಫಲತಾಂಬೂಲಗಳನ್ನು ಕೊಡಿ. ನೀವೇನು ದೇವರಿಗೆ ನೈವೇದ್ಯ ಮಾಡಿರ್ತೀರೋ ಅದನ್ನು ಅವ್ರಿಗೆ ಕೊಡಿ. ಮನೇಲಾದರೂ ಪರವಾಗಿಲ್ಲ, ಅಥವಾ ದೇವಸ್ಥಾನದಲ್ಲಾದರೂ ಪರವಾಗಿಲ್ಲ, ಕೊಡಬೇಕು. ಅಥವಾ ನೀವು ಪ್ರತಿದಿನ ಕರೆದು ಕೊಡ್ತೀನಿ ಅಂದರೆ ಇನ್ನೂ ಒಳ್ಳೆಯದೇನೆ, ಪ್ರತಿದಿನ ಕೊಡಬಹುದು. ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಪ್ರತಿದಿನ ಆದರೂ ಕೊಡಬಹುದು, ಅಥವಾ ಒಂಬತ್ತು ದಿನದಲ್ಲಿ ಯಾವತ್ತಾದರೂ ಒಂದು ದಿನನಾದರೂ ನೀವು ಕರೆದು ಕೊಡಬಹುದು. ಹಾಗೆ ವಿಜಯದಶಮಿ ದಿನ ರಾತ್ರಿ 8 ಗಂಟೆ ನಂತರ ನೀವು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಆ ನಂತರ ಕಳಸನ ಕದಲಿಸ್ಕೋಬಹುದು. ಬಲಭಾಗದಿಂದ ಹೂನ ತೆಗೆದು ಹಾಕಿ ಕಳಸನ ಅಲಗಾಡಿಸ್ಕೊಳ್ಳಿ. ಕಾಮಾಕ್ಷಿ ದೀಪ ಮತ್ತೆ ದೇವರಿ ವಿಗ್ರಹಗಳು ಎಲ್ಲನೂ ಕೂಡ ಅಲಗಾಡಿಸಿ ಹಾಗೆ ಬಿಟ್ಬಿಡಿ. ಭಾನುವಾರ ಬೆಳಗ್ಗೆ ನೀವು ಅದನ್ನೆಲ್ಲ ತೆಗೆದು ವಿಸರ್ಜನೆ ಮಾಡಿ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಾನೆಲ್ಲ ತೊಳೆದು ಇಟ್ಕೊಳ್ಳಿ. ಅವತ್ತೇ ಬೇಕಾದ್ರೆ ನೀವು ಎಲ್ಲಾನು ಜೋಡಿಸಿ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು, ಅಥವಾ ಸೋಮವಾರ ಬೆಳಗ್ಗೆ ಕೂಡ ಮಾಡ್ಕೋಬಹುದು. ಈ ರೀತಿ ನವರಾತ್ರಿಯಲ್ಲಿ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಸರಳವಾದಂಥ ವಿಧಾನ, ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನು ನೋಡಿಕೊಂಡು 3 ದಿನ 5 ದಿನ ನೀವು ಈ ರೀತಿಯೇ ನೀವು ಆಚರಣೆ ಮಾಡ್ಬೋದು. ಹೊಸಲು ಪೂಜೆ ಆಗಿರಲಿ, ದೇವ್ರ ಮನೆಯಲ್ಲಿ ಕಾಮಾಕ್ಷಿ ದೀಪಾರಾಧನೆ ಆಗಿರಲಿ, ಈ ರೀತಿ ಮಾಡ್ಕೋಬಹುದು. ಇನ್ನೂ ಕೂಡ ನವರಾತ್ರಿಯಲ್ಲಿ ಯಾವ್ಯಾವ ದೀಪಾರಾಧನೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಆ ಎಲ್ಲ ವಿಡಿಯೋಗಳು ನಿಮ್ಗೆ ಆದಷ್ಟು ಬೇಗ ಬೇಗನೆ ಶೇರ್ ಮಾಡ್ತೀನಿ. ಇದಾಗಿತ್ತು ನವರಾತ್ರಿಯ ಸರಳವಾದಂಥ ಪೂಜಾ ವಿಧಾನ, ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಮತ್ತೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.